ನೋಡಿ ಫ್ರೆಂಡ್ಸ್, ಖಾರ ಕೊಟ್ಟು ಹೋಗಿದ್ದೀನಿ. ಹೋಗಿ ಈಗ 2.5 ಕಿಲೋ ಖಾರ ಇದಕ್ಕೆ ಉಪ್ಪು ತೆಗೆದ್ರಣ. ಜಿಲ್ಲೆ ಅಷ್ಟು ಜಿಲ್ಲೆ ಬಿಡ್ಲಿಟ್ರೇನು ನೋಡ್ರಿ. ಖಾರ ಕೊಡ್ಸ್ಕೊಂಬಂದೀವಿ, ಖಾರ ಇದಲ್ಲ ಮನೆಯಾಗ. 2.5 ಕಿಲೋ ಖಾರ ಕೊಡ್ಸ್ಕೊಂಬಂದೀವಿ ನೋಡ್ರಿ. ನಮ್ಮ ಬೆಕ್ಕಗಳು ಎರಡು ಕೂಡಿ ಚೋಟೆ ಮಿಟ್ಟೆ ಹಾಕ್ಬಿಡಕತ್ತಾವು. ಜೋಳ ಹಾಕ್ಸ್ಕೊಂಬಂದಿವ್ರಿ ಗಿರಣಿ ಹೋಗಿ. ಈಗ ರಾತ್ರಿ ಅಡುಗೆ ಮಾಡ್ಬೇಕ್ರಿ ನಾವು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೋಡಿ ಫ್ರೆಂಡ್ಸ್. ಟೈಮ್ 7 ಗಂಟೆ ಆಯ್ತು. 7 ಗಂಟೆ ಲಾಭ ಮಾಡಾಕ್ತೀವಿ. ಸ್ವಲ್ಪ ನಾ ಜಿರಣಿ ಹೋಗಿದ್ವಿ, ಖಾರ ಕುಸ್ಕೊಂಬಂದು ಕುಟ್ಟ ಸಂಬರ್ಕ ಹೋಗಿದ್ವಿ. ಈಗ ರಾತ್ರಿ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ಟೈಮ್ 7 ಆಗೈತಿ. ಈಗ ಉಳ್ಳಾಗಡ್ಡಿ ಹಚ್ಚಕತ್ತ, ಖಾಲಿ ಪಟ್ ಮಾಡ ಸದ್ಯ. ಈಗ ಅಷ್ಟೇ ನೋಡ್ರಿ, ಬಿಳಿ ಹುಟ್ಟು ಬಿಳಿ ಹಿಟ್ಟು ಹಚ್ಕೊಂಬಂದಿನಿ. ಬಿಳಿ ಸಂತಿ ಮಾಡಕ ಮುಂಜಾನೆ ಮಾಡ್ತಿದ್ವಿ, ಮಾಡೋಂಗಿಲ್ಲ. ಈಗ ಖಾಲಿ ಪಟ್ಟು ಅಷ್ಟೇ ಮಾಡ್ತೀವಿ. ನಾನು ಐದು ಮಾಡಿ ನೋಡಿ ಎಷ್ಟು ರಾತ್ರಿ ನಂಗೈತೆ. ತಾಲಿ ಪಟ್ಟು ಮಾಡ್ತೀವಿ, ತಾಲಿ ಪಟ್ಟು ಮಾಡಿ ಖಾಲಿ ಹೋಗ್ತಾನಿಲ್ಲ ಹೇಳ್ಬೇಕು. ಮುಂಜಾನೆ ಹಿಟ್ಟಿನ ಪಲ್ಯ ರೊಟ್ಟಿ ಮಾಡ್ತೀವ್ರಿ. ಅದು ಹಿಟ್ಟಿನ ಪಲ್ಯ ಭಾವ ಐತ್ರಿ. ನಾವು ಹಿಟ್ಟಿನ ಪಲ್ಯ ಮಾಡ್ತೀವಿ. ಮುಂಜಾನೆ ಹಿಟ್ಟಿನ ಪಲ್ಯ ಬಿಸಿ ರೊಟ್ಟಿ ಮಾಡಿದ್ರಿ ನಾಲ್ಕು ಹೊತ್ತಿಗೆ. ಅದಕ್ಕೆ ಪಲ್ಯ ಎಲ್ಲ ಭಾಳ ಹೋಗ್ತೀರಿ. ಅದನ್ನೇ ಹಾಕಿ ಸ್ವಲ್ಪ ಹಣ್ಣು ಹಾಕಿ ಅದನ್ನೇ ಮಾಡ್ತೀವಿ ಬೇಗ. ನೋಡ್ರಿ ಇಷ್ಟು ಹಿಟ್ಟಿನ ಪಲ್ಯ ಉಳಿದಿದ್ದು ಅಕ್ಕಿ. ಅದಕ್ಕೆ ಒಂದು ಬಟ್ಲ ಅಕ್ಕಿ ತಕ್ಕೀವಿ ರೀ, ಒಂದು ಬಟ್ಲ ಕಡ್ಲಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೆ ತಲೆ ಪಟ್ಟು ಮಸ್ತಾಗಿ ಬರ್ತಾವ್ರಿ ರಾತ್ರಿ ಊಟಕ್ಕೆ. ಅದೇ ಈಗ ಏನು ಅಡುಗೆ ಮಾಡಲ್ಲ, ಏನು ಅಣ್ಣನ ಐತಿ ನಮ್ಮ ಅಂತ 9 ಪತ್ತಂದ್ರೆ ಏನ ಈಗ ಜದ್ದಿ ಬರಲ್ಲವ. ಒಂದು ಬಟ್ಲ ಕಡ್ಲಿ ತಕ್ಕೀವಿ, ಉಳ್ಳಾಗಡ್ಡಿ ಹಾಕ್ಬೇಕಲ್ಲ ನೋಡಿ. ಸ್ವಲ್ಪ ಖಾರ ಖಾರ ಕೊಡು. ಇಲ್ಲ ಅಂದ್ರೆ ನೋಡ್ರಿ, ನಿಮ್ಗೆ ಹಿಟ್ಟಿ ಪಲ್ಲೆ ಮಾಡ್ಬೇಕು. ತಾಲಿ ಉಪ್ಪಿಟ್ಟು ಮಾಡ್ಕೊತಂದಿಟ್ಟು ಉಪ್ಪಿಟ್ಟು ಪಡ್ಯಾಕ ಖಾರ ಪುಡಿ ಹಸಿಮೆಣಸಿಕಾಯಿ ಹಾಕಿರ್ತೀವಿ, ಪೇಸ್ಟ್ ಹಾಕಿರ್ತೀವಿ ಈ ಪಲ್ಯ ಹಾಕ್ರಿ. ನಾವು ಖಾರನೂ ಕೂಡ ಹಾಕೋರಿ, ಇಷ್ಟು ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ, ಕಡ್ಲೆ ಹಿಟ್ಟು, ಗೋಧಿ ಹಿಟ್ಟು ಹಾಕೋರು. ಬೇಕಾ ಹಿಟ್ಟು ಹಾಕೋಬೋದ್ರಿ, ಯಾವ ಹಿಟ್ಟು ಎಲ್ಲ ಹಿಟ್ಟು ನಡೀತಿತ್ತು. ಅದಕ್ಕೆ ನೋಡ್ರಿ ಈ ಥರ ಎಣ್ಣೆ ಹಾಳೆ ಇರ್ತಲ್ಲ, ಹಾಳೆ ಒಳಗೆ ಎಣ್ಣೆ ಕಣ್ಣೆ ಹಚ್ಕೊಂಡು ಇದು ಮಾಡ್ಬೇಕ್ರಿ. ಇದನ್ನು ನೋಡ್ರಿ ಎಣ್ಣೆ ಹಚ್ಕೊಂಡು ಇಟ್ಟು ಹೋಗ್ತೀನಿ.
ನೋಡ್ರಿ ಇಷ್ಟು ಹಾಳೆ ಒಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ತಟ್ಟಬೇಕು. ಹಿಂಗೆ ಕೈಲಿ ಹಿಂಗೆ ಮಾಡಿದ್ರೆ ರಾತ್ರಿ ಅದು ಮಸ್ತ್ ಚಂದ ಬರ್ತೈತೆ. ಇದು ನೋಡ್ರಿ ಎಣ್ಣೆ ಹಾಕಿ ಒಂದು ಹಚ್ಚಿನಿ. ನಾ ಇಟ್ಟು ಅನ್ನ ಹೋಗ್ತೀನಿ, ಅನ್ನ ಒಗ್ಗರಣೆ ಹಾಕ್ಬೇಕಿನ ಅನ್ನ ಒಗ್ಗರಣೆ ಹಾಕ್ಬೇಕಂತೇನ ಅನ್ನ ಒಗ್ಗರಣೆ ಹಾಕ್ತೇನೆ. ಇಟ್ಟು ಇವತ್ತು ತಾಲಿಪಟ್ ಮಾಡ್ತೀನಿ. ನೋಡ್ರಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಈಗ ಕೈ ಹತ್ಕೋಬೇಕು ಬರ್ತೈತಿ. ಇದು ನೋಡ್ರಿ ಈಗ ತೊಗೊಂಡ ಈ ಥರ ಹಾಕಿದ್ರೆ ಏನು ಹರಿದಿಲ್ಲ, ಏನಿಲ್ಲ, ಮಸ್ತ್ ಆಗಿರ್ತಾವೆ. ಈ ಹಾಳಿಗೆ ಸ್ವಲ್ಪ ಸ್ವಲ್ಪ ಇಷ್ಟು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಇಷ್ಟ ಎಣ್ಣೆ ತೊಗೊಂಡು Thank you.
ನೋಡಿ ಫ್ರೆಂಡ್ಸ್, ಖಾರ ಕೊಟ್ಟು ಒಂದು ದಿನ ಹೋಗಿ ಈಗ 2.5 ಕಿಲೋ ಖಾರ. ಇದಕ್ಕೆ ಉಪ್ಪು ತಗೋರಣ್ಣ, ಗಿಳಿ ಅಷ್ಟು ಗಿಳಿ ಬಿಟ್ಟಿಲ್ಲೇನು. ನೋಡ್ರಿ ಖಾರ ಕೊಡ್ಸ್ಕೊಂಬಂದೀವಿ, ಖಾರ ಗಿಲ್ಲ ಮನೆಯಾಗ 2.5 ಕಿಲೋ ಖಾರ ಕೊಡ್ಸ್ಕೊಂಬಂದೀವಿ. ನೋಡ್ರಿ ನಮ್ಮ ಬೆಕ್ಕಗಳು ಎರಡು ಕೂಡಿ ಚೋಟೆ ಮಿಟ್ಟೆ ಹಾಕ್ಲಕತ್ತವು. ಜೋಳ ಸೊಂಬಂದಿವ್ರಿ ಗಿಳಿ ಹೋಗಿ, ಈಗ ರಾತ್ರಿ ಅಡುಗೆ ಮಾಡ್ಬೇಕ್ರಿ ನಾವು.